ನಮಸ್ಕಾರ ಸ್ನೇಹಿತರೆ. ಸ್ನೇಹಿತರೆ, ಮೊನ್ನೆ ತಾನೇ ಮುಂಬೈ ಪೊಲೀಸರು 2.6 ಕೋಟಿ ಮೌಲ್ಯದ ಸ್ಪರ್ಮ್ ತಿಮಿಂಗಲದ ವಾಂತಿಯಾದ ಅಂಬರ್ಗಿಸ್ನ ಕಳ್ಳ ಸಾಗಣೆ ಮಾಡ್ತಿದ್ದ ಖದೀಮನನ್ನು ಬಂಧಿಸಿದ್ದಾರೆ. ಕೋಟಿ ಕೋಟಿ ಮೌಲ್ಯದ ಸ್ಪರ್ಮ್ ತಿಮಿಂಗಲದ ವಾಂತಿಯನ್ನು ಹಿಂದೆ ಕೂಡ ಹಲವು ಜನ ಹಲವು ಬಾರಿ ಕಳ್ಳ ಸಾಗಣೆ ಮಾಡಲು ಯತ್ನಿಸಿ ಪೊಲೀಸರ ಅತಿಥಿಯಾಗಿದ್ದರು. ಅಷ್ಟಕ್ಕೂ ಈ ಅಂಬರ್ಗ್ರಿಸ್ ಅಂದರೆ ಏನು, ಅದು ಸ್ಪರ್ಮ್ ತಿಮಿಂಗಲದಲ್ಲೇ ಯಾಕೆ ತಯಾರಾಗುತ್ತೆ, ಹೇಗೆ ತಯಾರಾಗುತ್ತೆ, ಅದನ್ನು ತೇಲಾಡುವ ಚಿನ್ನ ಅಂತ ಯಾಕೆ ಕರೀತಾರೆ ಅನ್ನೋದನ್ನು ಸವಿಸ್ತಾರವಾಗಿ ಹೇಳ್ತೀನಿ. ಆದರೆ ಅದಕ್ಕೂ ಮುನ್ನ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಒತ್ತಿ ಸಬ್ಸ್ಕ್ರೈಬ್ ಮಾಡಿ. ಸ್ನೇಹಿತರೆ, ಈ ಅಂಬರ್ಗ್ರಿಸ್ ಅನ್ನೋದು ಘನರೂಪದ ಬೇಗ ಹೊತ್ತಿ ಉರಿಯಬಲ್ಲ ವಸ್ತು. ಸ್ಪರ್ಮ್ ತಿಮಿಂಗಲದ ಕರುಳಿನಲ್ಲಿ ತಯಾರಾಗುತ್ತೆ. ಲಕ್ಸೂರಿಯಸ್ ಪರ್ಫ್ಯೂಮ್ ತಯಾರಿಸಲು ಇದನ್ನು ಬಳಸೋದ್ರಿಂದ ಇದರ ಬೆಲೆ ಚಿನ್ನಕ್ಕಿಂತಲೂ ಅಧಿಕ. 1 ಕೆಜಿ ಅಂಬರ್ಗ್ರಿಸ್ಗೆ ಇಂದಿನ ಇಂಟರ್ನ್ಯಾಷನಲ್ ಮಾರ್ಕೆಟ್ನಲ್ಲಿ 1 ಕೋಟಿ ರೂಪಾಯಿ ಮೌಲ್ಯ ಇದೆ. ಸ್ಪರ್ಮ್ ತಿಮಿಂಗಲಗಳನ್ನು ಅನಾದಿ ಕಾಲದಿಂದಲೂ ಅವುಗಳ ಚರ್ಮ, ಎಣ್ಣೆ, ಮೂಳೆ ಮತ್ತು ಅಂಬರ್ಗ್ರಿಸ್ಗಾಗಿ ಕೊಲ್ಲಲಾಗ್ತಿದೆ. ಹಾಗಾಗಿ ಇಂದು ಕೇವಲ ಕೆಲವೇ ಕೆಲವು ಮಾತ್ರ ಉಳಿದುಕೊಂಡಿರೋದ್ರಿಂದ ಅವುಗಳನ್ನು ಎಂಡೇಂಜರ್ಡ್ ಸ್ಪೀಸೀಸ್ಗೆ ಸೇರಿಸಲಾಗಿದೆ. ಹಾಗಾಗಿ ಈ ಅಂಬರ್ಗ್ರಿಸ್ ಮಾರಾಟವನ್ನು ಭಾರತ, ಅಮೆರಿಕ ಮತ್ತು ಆಸ್ಟ್ರೇಲಿಯಾಗಳಲ್ಲಿ ನಿಷೇಧಿಸಲಾಗಿದೆ. ಆದರೂ ಸರ್ಕಾರದ ಕಣ್ತಪ್ಪಿಸಿ ಅಂಬರ್ಗ್ರಿಸನ್ನು ಮಾರಾಟ ಮಾಡ್ತಿದ್ದಾರೆ. ಈ ಸ್ಪರ್ಮ್ ತಿಮಿಂಗಲಗಳು ಬಂಗಾಳ ಕೊಲ್ಲಿಯಲ್ಲಿ, ಒಡಿಸ್ಸಾದ ಹತ್ತಿರ ಮತ್ತು ಅರೇಬಿಯನ್ ಸಮುದ್ರದಲ್ಲಿ ಗುಜರಾತ್ನ ಹತ್ತಿರ ಕಾಣಸಿಗ್ತವೆ. ಹಾಗೆ ಅಟ್ಲಾಂಟಿಕ್ ಸಾಗರ, ಸೌತ್ ಆಫ್ರಿಕಾ, ಬ್ರೆಜಿಲ್, ಈಸ್ಟ್ ಇಂಡೀಸ್, ಮಾಲ್ಡೀವ್ಸ್, ಚೈನಾ, ಆಸ್ಟ್ರೇಲಿಯಾ, ನ್ಯೂಜಿಲೆಂಡ್ನಲ್ಲೂ ಕಂಡುಬರ್ತವೆ. ಈ ಅಂಬರ್ಗ್ರಿಸ್ನ ಉತ್ಪಾದನೆ ಸ್ಪರ್ಮ್ ತಿಮಿಂಗಲದ ಹೊಟ್ಟೆಯೊಳಗೆ ಹೇಗೆ ಆಗುತ್ತೆ ಅನ್ನೋದಕ್ಕೆ ನಿಖರವಾದ ಮಾಹಿತಿಗಳಿಲ್ಲ. ಆದರೆ ಹಲವು ವಿಜ್ಞಾನಿಗಳು ಹಲವಾರು ಹೈಪೋಥೆಟಿಕಲ್ ಥಿಯರಿಗಳನ್ನು ಮಂಡಿಸಿದ್ದಾರೆ. ಅವುಗಳು ನಿಜ ಅಂತಾನು ಹೇಳೋಕ್ಕಾಗಲ್ಲ. ಹಲವು ವಿಜ್ಞಾನಿಗಳ ಪ್ರಕಾರ ಈ ಸ್ಪರ್ಮ್ ತಿಮಿಂಗಲಗಳು ಭಾರಿ ಗಾತ್ರದ ದೈತ್ಯ ಜೀವಿಗಳು. ಅವುಗಳಿಗೆ 1 ದಿನಕ್ಕೆ 1 ಟನ್ ಆಹಾರ ಬೇಕು. ಹಸಿವು ನೀಗಿಸಿಕೊಳ್ಳಲು ಸಿಕ್ಕಿದ್ದನ್ನೆಲ್ಲ ತಿಂತಾವೆ. ಅದರಲ್ಲೂ ಸ್ಕ್ವಿಡ್ಗಳು ಅಂದರೆ ಅವಕ್ಕೆ ಎಲ್ಲಿಲ್ಲದ ಇಷ್ಟ. ಒಂದು ಸಮೀಕ್ಷೆಯ ಪ್ರಕಾರ ಕೊಲೆ ಮಾಡಲಾಗಿದ್ದ 17 ಸ್ಪರ್ಮ್ ತಿಮಿಂಗಲಗಳಲ್ಲಿ 5-6 ಮೀನು ಮಾತ್ರ ಸಿಕ್ಕಿದ್ದವಂತೆ. ಉಳಿದ 29,000 ಸ್ಕ್ವಿಡ್ಗಳ ಅರೆಜೀರ್ಣವಾದ ಕೊಕ್ಕು ಇತ್ತಂತೆ. ಈ ಸ್ಕ್ವಿಡ್ಗಳು ಬೇಗ ಜೀರ್ಣ ಆಗ್ತವೆ, ಆದರೆ ಅವುಗಳ ಬಾಯಿ ಬಹಳ ಗಟ್ಟಿಯಾಗಿ ಕೊಕ್ಕಿನಂತೆ ಇರೋದ್ರಿಂದ ಅದು ಹಾಗೆ ಉಳಿದು ಬಿಡುತ್ತೆ. ಅವುಗಳನ್ನು ಹೊರಹಾಕಿ ಜೀರ್ಣಕ್ರಿಯೆ ಸರಾಗ ಮಾಡಲು ಈ ಅಂಬರ್ಗ್ರಿಸ್ನ ಉತ್ಪಾದನೆ ಆಗುತ್ತೆ. ನಂತರ ಅಷ್ಟೂ ಭಾರಿ ಪ್ರಮಾಣದ ಸ್ಕ್ವಿಡ್ನ ಭಾಗಗಳು ವಾಂತಿಯ ರೂಪದಲ್ಲಿ ಹೊರಹಾಕಲ್ಪಡುತ್ತವೆ. ಅದರಲ್ಲಿ ಅಂಬರ್ಗ್ರಿಸ್ ಇರುತ್ತೆ, ದಿನ ಕಳೆದಂತೆ ದಡಕ್ಕೆ ಸೇರುತ್ತೆ. ಇದು ಒಂದು ಥಿಯರಿ. ಆದರೆ ಫ್ಲೋಟಿಂಗ್ ಗೋಲ್ಡ್ ಬುಕ್ನಲ್ಲಿ ಕ್ರಿಸ್ಟೋಫರ್ ಕೆಂಪ್ ಬೇರೇನೆ ಹೇಳಿದ್ದಾರೆ. ಈ ಸ್ಪರ್ಮ್ ತಿಮಿಂಗಲಗಳು ಮ್ಯಾಮಲ್ಸ್ ಅಂದರೆ ಸಸ್ತನಿಗಳು. ಇವುಗಳಿಗೆ ಹಸುವಿನಂತೆ ಹೊಟ್ಟೆಯಲ್ಲಿ 4 ಚೇಂಬರ್ ಇರ್ತವೆ. ತಿಂದ ಆಹಾರ ಆ 4 ಚೇಂಬರ್ಗಳಲ್ಲಿ ಹೀರಲ್ಪಟ್ಟು ಕರುಳನ್ನು ತಲುಪುತ್ತೆ. ಅಲ್ಲಿ ಜೀರ್ಣ ಆಗದೇ ಇರೋ ಸ್ಕ್ವಿಡ್ನ ಕೊಕ್ಕುಗಳು ಭಾರಿ ಗಾತ್ರದಲ್ಲಿ ಶೇಖರಣೆ ಆಗ್ತವೆ. ರೆಕ್ಟಮ್ನ ಅಬ್ಸ್ಟ್ರಾಕ್ಟ್ ಮಾಡಿ ಸೇತುವೆಯ ಹಾಗೆ ನಿಂತು ಬಿಡ್ತವೆ. ಅದನ್ನು ಸರಿದೂಗಿಸಲು ಗ್ಯಾಸ್ಟ್ರೋ ಇಂಟೆಸ್ಟೈನಲ್ ಸಿಸ್ಟಮ್ ನೀರನ್ನು ಲೋಯರ್ ಇಂಟೆಸ್ಟೈನ್ನಿಂದ ಹೀರಿ ಸಿಮೆಂಟ್ನಂತೆ ಮಾಡಿಬಿಡುತ್ತೆ. ಅದು ಸ್ಮೂತ್ ಇದ್ದು ಮಲ ಅದರ ಮೇಲೆ ಸರಾಗವಾಗಿ ಹೋಗುತ್ತೆ. ಈ ಪ್ರೋಸೆಸ್ ಹೀಗೆ ಹಲವಾರು ವರ್ಷಗಳ ಕಾಲ ಮುಂದುವರೆದು ಅಂಬರ್ಗ್ರಿಸ್ ಆಗುತ್ತೆ. ಇದು ತಿಮಿಂಗಲಕ್ಕೆ ಅಪಾಯಕಾರಿ ಆದರೂ ಆಗಬಹುದು, ರೆಕ್ಟಮ್ ರಪ್ಚರ್ ಆಗಬಹುದು, ಹಾಗಾಗಿ ತಿಮಿಂಗಲ ಸಾಯಲೂಬಹುದು. ಸತ್ತ ನಂತರ ಹಲವಾರು ಜೀವಿಗಳು ಅದನ್ನು ತಿಂತಾವೆ. ಆಗ ಹೊಟ್ಟೆಯಿಂದ ಸಮುದ್ರಕ್ಕೆ ಅಂಬರ್ಗ್ರಿಸ್ ಕಪ್ಪು ಬಣ್ಣದಲ್ಲಿ ವ್ಯಾಕ್ಸ್ ರೂಪದಲ್ಲಿ ಹೊರಬರುತ್ತೆ. ಅದರ ಡೆನ್ಸಿಟಿ ನೀರಿಗಿಂತ ಕಡಿಮೆ ಇರೋದ್ರಿಂದ ತೇಲುತ್ತೆ. ದಿನ ಕಳೆದಂತೆ ಉಪ್ಪು ನೀರಿನಲ್ಲಿ ಆಕ್ಸಿಡೈಸ್ ಆಗಿ ಸೂರ್ಯನ ಬೆಳಕಿಗೆ ಡಿಗ್ರೇಡ್ ಆಗಿ ಘನರೂಪ ಪಡೆದು ಸುವಾಸನೆ ಬೀರಲು ಶುರು ಮಾಡುತ್ತೆ. ಈ ಅಂಬರ್ಗ್ರಿಸ್ನಲ್ಲಿ ಸುವಾಸನೆ ಯಾಕೆ ಬರುತ್ತೆ ಅಂದರೆ ಅದರಲ್ಲಿ ಅಂಬ್ರಾಕ್ಸಿನ್ ಮತ್ತು ಅಂಬ್ರಿನಾಲ್ ಅನ್ನೋ ಕೆಮಿಕಲ್ಗಳು ಇರ್ತವೆ. ರಾ ಅಂಬರ್ಗ್ರಿಸ್ನ ಆಲ್ಕೋಹಾಲ್ನಲ್ಲಿ ಡಿಸಾಲ್ವ್ ಮಾಡಿ ಹೀಟ್ ಮಾಡಿ ಕೂಲ್ ಮಾಡಿದ್ರೆ ಈ ಕೆಮಿಕಲ್ಗಳನ್ನು ಸುಲಭವಾಗಿ ಬೇರ್ಪಡಿಸಬಹುದು. ಈ ಅಂಬರ್ಗ್ರಿಸ್ ಸುಲಭವಾಗಿ ಸಿಗದೇ ಇರೋದ್ರಿಂದ ಈಗ ಆರ್ಟಿಫಿಷಿಯಲ್ ಅಂಬರ್ಗ್ರಿಸ್ನ ತಯಾರಿಸಲಾಗ್ತಿದೆ. ಎಲ್ಲ ಸ್ಪರ್ಮ್ ತಿಮಿಂಗಲಗಳು ಅಂಬರ್ಗ್ರಿಸ್ನ ಉತ್ಪಾದಿಸಲ್ಲ. ಕೇವಲ 1% ಸ್ಪರ್ಮ್ ತಿಮಿಂಗಲಗಳಲ್ಲಿ ಮಾತ್ರ ಇದು ಉತ್ಪಾದಿಸಲ್ಪಡುತ್ತೆ. ಈ ಸ್ಪರ್ಮ್ ತಿಮಿಂಗಲದ ಹತ್ತಿರದ ಸಂಬಂಧಿಗಳಾದ ಇತರ ತಿಮಿಂಗಲಗಳಲ್ಲಿ ಇದು ಕಾಣಸಿಗದೆ ಇದರಲ್ಲಿ ಮಾತ್ರ ಸಿಗೋದು ಒಂದು ಅಚ್ಚರಿಯ ವಿಷಯ. ವಿಜ್ಞಾನಿಗಳು ಈ ಅಂಬರ್ಗ್ರಿಸ್ ಮತ್ತು ಸ್ಪರ್ಮ್ ತಿಮಿಂಗಲಗಳ ಬಗ್ಗೆ ಇನ್ನೂ ಅಧ್ಯಯನ ನಡೆಸ್ತಿದ್ದಾರೆ. ಆದರೆ ಇನ್ನೂ ಈ ಮಿಸ್ಟರಿಯನ್ನು ಸಾಲ್ವ್ ಮಾಡೋಕ್ಕೆ ಆಗ್ತಿಲ್ಲ. ಪ್ರಕೃತಿಯ ಮುಂದೆ ನಮ್ಮ ಜ್ಞಾನ ವಿಜ್ಞಾನ ಏನೇನು ಅಲ್ಲ ಅನ್ನೋದು ಇದಕ್ಕೆ ಸಾಕ್ಷಿ. ಈ ಅಂಬರ್ಗ್ರಿಸನ್ನು ಅನಾದಿ ಕಾಲದಿಂದಲೂ ಪರ್ಫ್ಯೂಮ್ ಆಗಿ ಉಪಯೋಗಿಸ್ತಾ ಬಂದಿದ್ದಾರೆ. ಆಹಾರದಲ್ಲೂ ಉಪಯೋಗಿಸಿದ್ದಕ್ಕೆ ಪುರಾವೆಗಳು ದೊರೆತಿವೆ. ಹಾಗೆ ರಮ್ ಮತ್ತು ಲಿಕ್ಕರ್ಗಳ ತಯಾರಿಕೆಯಲ್ಲಿ ಇದನ್ನು ಬಳಸಲಾಗ್ತಿತ್ತು. ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಟರ್ಕಿಯಲ್ಲಿ ಕಾಫಿಯಲ್ಲಿ ಫ್ಲೇವರ್ ಆಗಿ ಬಳಸ್ತಿದ್ರು. ಹಾಗೆ ಹಲವು ಚಾಕೊಲೇಟ್ಗಳ ಉತ್ಪಾದನೆಯಲ್ಲಿ ಮತ್ತು ಪ್ರಾಚೀನ ಈಜಿಪ್ಟ್ನಲ್ಲಿ ಸಿಗರೇಟ್ನಲ್ಲಿ ಇದನ್ನು ಬಳಸ್ತಿದ್ರು.
ಅದಲ್ಲದೆ ಯುರೋಪ್ನಲ್ಲಿ ಪ್ಲೇಗ್ ಬಂದು ಬ್ಲ್ಯಾಕ್ ಡೆತ್ ಉಂಟಾದಾಗ ಈ ಅಂಬರ್ಗಿಸ್ ಉಂಡೆಯನ್ನು ಜೊತೆಗೆ ಇಟ್ಟುಕೊಂಡ್ರೆ ಕಡಿಮೆ ಆಗುತ್ತೆ ಅಂತ ನಂಬಿದ್ರು. ಮಧ್ಯಯುಗದಲ್ಲಿ ಅಂಬರ್ಗಿಸನ್ನು ತಲೆನೋವು, ನೆಗಡಿ ಮತ್ತು ಇನ್ನಿತರ ರೋಗಗಳಿಗೆ ಔಷಧಿಯಾಗಿ ಬಳಸ್ತಿದ್ರು. ಇಂದು ಕೂಡ ಅಂಬರ್ಗಿಸನ್ನು ವಿವಿಧ ಕ್ಷೇತ್ರಗಳಲ್ಲಿ ಉಪಯೋಗಿಸ್ತಿದ್ದಾರೆ. ಪರ್ಫ್ಯೂಮ್ನಲ್ಲಿ ಇದನ್ನು ಬಳಸೋದ್ರಿಂದ ಸುವಾಸನೆ ತುಂಬ ಸಮಯ ಹಾಗೆ ಉಳಿಯುತ್ತೆ. ತಿಮಿಂಗಲಗಳು ಪ್ರಕೃತಿಯ ವಿಸ್ಮಯ ಅಂತಲೇ ಹೇಳ್ಬೋದು. ಅಂತಹವುಗಳನ್ನು ಹಣಕ್ಕಾಗಿ, ನಮ್ಮ ಲಾಭಕ್ಕಾಗಿ, ನಮ್ಮ ದುರಾಸೆಗಾಗಿ ಕೊಂದು ಹಾಕ್ತಿದ್ದೀವಿ. ಮನುಷ್ಯನ ಲಾಲಸೆಗೆ ಕೊನೆಯೇ ಇಲ್ಲ. ಇಷ್ಟು ಕೊಟ್ಟರೆ ಅಷ್ಟು ಬೇಕೆಂಬ ಆಸೆ, ಅಷ್ಟು ಕೊಟ್ಟರೆ ಮತ್ತಷ್ಟು ಬೇಕೆಂಬ ಆಸೆ, ಮತ್ತಷ್ಟು ಕೊಟ್ಟರೆ ಮಗದಷ್ಟು ಬೇಕೆಂಬ ಆಸೆ, ಆಸೆಗೆ ಕೊನೆಯೇ ಇಲ್ಲ. ಪ್ರಕೃತಿ ಎಷ್ಟು ಅಂತ ನಮಗೆ ಕೊಡುತ್ತೆ ಹೇಳಿ? ಎಲ್ಲಾನು ಮನುಷ್ಯರಿಗೆ ಕೊಟ್ಟುಬಿಟ್ರೆ ಇನ್ನುಳಿದ ಜೀವಿಗಳು ಏನು ಮಾಡಬೇಕು? ಈ ಪ್ರಪಂಚದಲ್ಲಿ ಮನುಷ್ಯ ಒಬ್ಬ ಮಾತ್ರ ಬದುಕಿಲ್ಲ, ಪ್ರತಿಯೊಂದು ಜೀವಿಗೂ ಬದುಕುವ ಹಕ್ಕಿದೆ. ಅದು ವಿಷದ ಹಾವಾದರೂ ಸರಿಯೇ, ಹಸಿದ ಹುಲಿಯಾದರೂ ಸರಿಯೇ, ಬದುಕಿ, ಇತರ ಜೀವಿಗಳನ್ನು ನೆಮ್ಮದಿಯಿಂದ ಬದುಕಲು ಬಿಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯದ ಜೊತೆ ಬರ್ತೀನಿ. ಅಲ್ಲಿಯವರೆಗೂ ಟೇಕ್ ಕೇರ್.